ಪರೀಕ್ಷೆಗಳು ಬರುವ ಹೊತ್ತಲ್ಲೇ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಕಾಣಿಸಿಕೊಂಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಕ್ಕಳಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಣ್ಣಿನ ಸಮಸ್ಯೆಗಳು ಕಂಡುಬರುತ್ತಿವೆ. ಇದರಿಂದ ಪೋಷಕರಲ್ಲಿ ಆತಂಕ ಉಂಟಾಗಿದೆ. ಪರೀಕ್ಷೆ ಸಮಯದಲ್ಲಿ ಮಕ್ಕಳು ಕಣ್ಣಿನ ಸಮಸ್ಯೆಗಳನ್ನ ಎದುರಿಸುತ್ತಿದ್ದು ಕಲಿಕೆ ಮೇಲೆ ಪ್ರಭಾವ ಬೀರುತ್ತಿದೆ ನೋಡಿ. ಹೌದು, ಈ ಹಿನ್ನೆಲೆ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳು ಎದುರಿಸಿರುವ ದೃಷ್ಟಿಗೆ ಸಂಬಂಧಿಸಿದ ಸವಾಲುಗಳ ಕುರಿತು ನಾರಾಯಣ ನೇತ್ರಾಲಯದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪೋಷಕರಿಗೆ ಕೆಲವು ಮಾಹಿತಿಯನ್ನ ಕೂಡ ನೀಡಲಾಯಿತು. ಹೌದು, ನಾರಾಯಣ ನೇತ್ರಾಲಯದ ಅಧ್ಯಕ್ಷ ಡಾಕ್ಟರ್ ರೋಹಿತ್ ಶೆಟ್ಟಿ, ಡಾಕ್ಟರ್ ನರೇನ್ ಶೆಟ್ಟಿ, ನೇತ್ರ ತಜ್ಞೆ ಮತ್ತು ಮೆಲ್ಲಗಣ್ಣಿನ ವಿಶೇಷ ತಜ್ಞೆ ಡಾಕ್ಟರ್ ಜ್ಯೋತಿ, ಡಾಕ್ಟರ್ ಸುಮಿತಾ ಮತ್ತಿತರರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಈ ವೇಳೆ ಕಣ್ಣಿನ ಚಿಕಿತ್ಸೆಗೆ ಬರುವ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳೇ ಹೆಚ್ಚು. ದಿನಕ್ಕೆ 8-10 ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳು ಕಣ್ಣಿನ ವಿವಿಧ ಚಿಕಿತ್ಸೆಗೆ ಬರ್ತಾರೆ ಎಂದು ವೈದ್ಯರು ಮಾಹಿತಿ ನೀಡಿದರು. ಇನ್ನು ಮಹಾಮಾರಿ ಕೊರೋನಾ ಬಳಿಕ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗಿವೆ. ಪರೀಕ್ಷಾ ಸಮಯದಲ್ಲಿ ಕಣ್ಣಿನ ಸಮಸ್ಯೆ ಹೆಚ್ಚಾಗುತ್ತಿದೆ. ವರ್ಷದ ಇತರೆ ಸಮಯದಲ್ಲಿ ಕಾಣಿಸಿಕೊಳ್ಳುವ ಕಣ್ಣಿನ ಸಮಸ್ಯೆಗಳಿಗೂ ಪರೀಕ್ಷಾ ಸಮಯದಲ್ಲಿ ಕಂಡು ಬರುತ್ತಿರುವಂತಹ ಸಮಸ್ಯೆಗೂ ವ್ಯತ್ಯಾಸ ಇದೆ. ಪರೀಕ್ಷಾ ಸಮಯದಲ್ಲಿ ಮಕ್ಕಳು ಒತ್ತಡದಲ್ಲಿ ಇರುತ್ತಾರೆ. ಮಕ್ಕಳ ಕಲಿಕಾ ಒತ್ತಡದಿಂದ ಕಣ್ಣಿಗೆ ಒತ್ತಡ ಹೆಚ್ಚಾಗುತ್ತದೆ. ಪರೀಕ್ಷಾ ಸಮಯದಲ್ಲಿನ ನಿರಂತರ ಓದು ಕಲಿಕೆ ಕಣ್ಣಿಗೆ ಒತ್ತಡ ಹೆಚ್ಚಾಗುವಂತೆ ಮಾಡುತ್ತೆ. ಪರೀಕ್ಷೆ ಒತ್ತಡ ಹಾಗೂ ಮಕ್ಕಳಿಗೆ ಪರೀಕ್ಷಾ ಡೆಡ್ಲೈನ್ ಕಣ್ಣಿನ ಸಮಸ್ಯೆಗೆ ಕಾರಣವಾಗಬಹುದು. ಇನ್ನು ಮಕ್ಕಳು ಬೌದ್ಧಿಕವಾಗಿ ಜಾಣರಾಗಿದ್ದರೂ ಕೂಡ ಕಣ್ಣಿನ ಸಮಸ್ಯೆಗಳು, ತೊಂದರೆಗಳು ಮಕ್ಕಳ ಕಲಿಕೆಯಲ್ಲಿ ಹಿಂದೆ ಬೀಳಲು ಕಾರಣವಾಗುತ್ತೆ. ಕಣ್ಣಿನ ಸಮಸ್ಯೆಯಿಂದ ಮಕ್ಕಳು ಪರೀಕ್ಷೆ ಇದ್ದಾಗ ಸರಿಯಾಗಿ ಪರೀಕ್ಷೆ ಬರೆಯಲು ಸಾಧ್ಯವಾಗುತ್ತಿಲ್ಲ. ಪರೀಕ್ಷಾ ಸಮಯದಲ್ಲಿ ಕಣ್ಣಿನ ಮೇಲಿನ ಒತ್ತಡ ನಿಯಂತ್ರಿಸದೇ ಇದ್ದರೆ ಲೈಫ್ನಲ್ಲಿ ಮಕ್ಕಳಿಗೆ ಇದೇ ಮುಂದುವರಿಯಬಹುದಾಗಿದೆ. ಮಕ್ಕಳ ಭವಿಷ್ಯ ಕಲಿಕೆ ದೃಷ್ಟಿಯಿಂದ ಈ ಒತ್ತಡ ಕಂಡು ಬಂದಾಗ ಸಲಹೆ ಪಡೆಯಲೇಬೇಕೆಂದು ನೇತ್ರ ತಜ್ಞ ರೋಹಿತ್ ಮಾಹಿತಿ ನೀಡಿದರು.